ರಾಣಿಬೆನ್ನೂರು ತಾಲೂಕು ಸಿದ್ದಾಪುರದ ಪ್ರಗತಿಪರ ಕೃಷಿಕರಾದ ಮಾಲತೇಶ್ ಅವರು ಅರ್ಧ ಎಕರೆಯಲ್ಲಿ ನೆರಳು ಪರದೆಯನ್ನು ನಿರ್ಮಿಸಿಕೊಂಡು ವೈಜ್ಞಾನಿಕ ರೀತಿಯಲ್ಲಿ ಟೊಮ್ಯಾಟೊ ಕೃಷಿಯನ್ನ ಕೈಗೊಂಡಿದ್ದಾರೆ. ತೆರೆದ ವಾತಾವರಣದಲ್ಲಿ ಬೆಳೆಯುವುದಕ್ಕಿಂತ ನೆರಳು ಪರದೆಯಲ್ಲಿ ಟೊಮ್ಯಾಟೋವನ್ನು ಬೆಳೆಯುವುದರಿಂದ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯುವುದಲ್ಲದೆ ಉತ್ಪಾದನಾ ವೆಚ್ಚವನ್ನು ತಗ್ಗಿಸಿಕೊಳ್ಳಬಹುದು ಎನ್ನುವ ಮಾಲತೇಶ್ ಅವರು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ನಿಂದ ಸಹಾಯಧನವನ್ನು ಪಡೆದುಕೊಂಡಿದ್ದಾರೆ. ಇದಕ್ಕೆ ಒಟ್ಟು ಕನ್ಸ್ಟ್ರಕ್ಷನ್ಗೆ ಇದರಲ್ಲಿ ಏನಿಲ್ಲ ಅಂತಂದ್ರೆ 14 ಲಕ್ಷವರೆಗೂ ನಮಗೆ ಖರ್ಚಾಗಿದೆ. ಇದಕ್ಕೆ 7 ಲಕ್ಷ 10 ಸಾವಿರ ರೂಪಾಯಿ ನಮಗೆ ಸಹಾಯಧನ ತೋಟಗಾರಿಕೆ ಇಲಾಖೆಯಿಂದ ನಾವು ಪಡ್ಕೊತಾ ಇದ್ದೀವಿ. ಇದನ್ನು ನಾನು ನರ್ಸರಿಯಿಂದ ನಾನು ತಗೊಂಡು ಬಂದಿದ್ದೀನಿ. 1 ತಿಂಗಳು ಅದನ್ನು ಬೀಜ ಹಾಕಿ ಪ್ಲಾಂಟಿಂಗ್ ಮಾಡಿದ್ರಿಂದ ತದನಂತರ ಅಲ್ಲಿಂದ ನರ್ಸರಿಯಿಂದ ತೊಗೊಂಬಂದು ಇಲ್ಲಿ ತೊಗೊಂಬಂದು ನಾವು ನೆಟ್ಟಿದ್ದೀವಿ. ನಮ್ಮ ನಿರೀಕ್ಷೆ ಇವಾಗ ಇದೇ ಮೊದಲ ಥರ ನಾವು ಮಾಡ್ತಾ ಇರೋದು. ಈ ಮುಂಚೆ ನಾವು ಹೊರಗಡೆ ಮಾಡೋದಕ್ಕಿಂತ ಇವಾಗ ನಮಗೆ ನಿರೀಕ್ಷೆ ಏನಂದರೆ ಏನಿಲ್ಲ ಅಂದರೂ 1-10 ಟನ್ ಬರೋ ನಮ್ಮ ನಿರೀಕ್ಷೆ ಇದೆ. ಒಳಗಡೆ ಮಾಡೋದ್ರಿಂದ ನಮಗೆ ಏನಂದರೆ ಕಳೆ ನಿಯಂತ್ರಣ ಇರುತ್ತೆ. ಮಲ್ಚಿಂಗ್ ಹಾಕಿದ್ರಿಂದ ನಮಗೆ ಕಳೆಗಳಂತೂ ಬರೋದಿಲ್ಲ. ನೀರು ಡ್ರಿಪ್ಪಲ್ಲಿ ಮುಖಾಂತರ ನಾವು ನೀರು ಹಾಯಿಸೋದು, ಹೊರಗಡೆ ಆದರೆ ನೀರು ಹಾಯಿಸಬೇಕು. ಬೇಸಿಗೆ ಟೈಮಲ್ಲಿ ಏನಂದರೆ ನೀರು ಹಾಯಿಸಿ ಇಲ್ಲಿಂದ ನಾವು ನೀರು ಹಾಯಿಸಿ ಒಂದು ಸಾಲು ಹಾಯಿಸ್ಬೇಕಂತೇಳಿ ಒಂದು ದಿನ ಕರೆಂಟಿನ ಅಭಾವ ಇರುತ್ತೆ. ಕಡಿಮೆ ಅವಧಿಯಲ್ಲಿ ಕಡಿಮೆ ಕರೆಂಟ್ ಇರೋದ್ರಲ್ಲೇ ನಾವು ಡ್ರಿಪ್ ಮುಖಾಂತರ ಕೊಟ್ಟರೆ ಪ್ರತಿಯೊಂದು ಗಿಡಗಳಿಗೂ ನೀರು ಮುಟ್ಟಿ ಅದಕ್ಕೆ ಗೊಬ್ಬರನೂ ಅದರ ಜೊತೆಗೆ ಡ್ರಿಪ್ಪಲ್ಲಿ ನಾವು ಕೊಡ್ತೀವಲ್ಲ, ಒಳ್ಳೆಯ ಆದಾಯ ಇರುತ್ತೆ ಇದರಲ್ಲಿ. ನಮಗೆ ಏನಾದರೂ ತೊಂದರೆ ಆದರೆ ನಾವು ತೋಟಗಾರಿಕೆ ಇಲಾಖೆಯವ್ರನ್ನ ನಾವು ಭೇಟಿಯಾಗಿ ಈ ಥರ ಯಾವ ರೋಗಾಣು ನಮಗೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ಅವ್ರು ತಿಳಿಸ್ಬಿಟ್ಟು ಅವರ ಒಂದು ನಿರ್ದೇಶನದಲ್ಲಿ ಇದನ್ನು ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾಯಿದ್ದೀವಿ. ನಮಗೆ ಯಾಕಂದರೆ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಸಂಪೂರ್ಣವಾಗಿ ಮಾಹಿತಿ ನಾವು ತಗೊಂಡ್ಬಿಟ್ಟು ಇದನ್ನೆಲ್ಲ ಮಾಡ್ತಾಯಿದ್ದೀವಿ. ಇವಾಗಿನ ಯುವಕರು ಏನು ಮಾಡ್ತಾರಂದರೆ ನಾವು ಸರ್ಕಾರಿ ಕೆಲಸನೇ ಬೇಕು, ಆಮೇಲೆ ನಾವು ಸಿಟಿ ಲೆವೆಲಲ್ಲೇ ನಾವು ಕೆಲಸ ಇದು ಮಾಡ್ಬೇಕಂತೇಳ್ಬಿಟ್ಟು ನಿರೀಕ್ಷೆ ಮಾಡ್ಕೊಂಡಿರ್ತಾರೆ. ನಾವು ಇವಾಗಿನ ಯುವಕರಿಗೆ ಇವಾಗಿನ ಪೀಳಿಗೆಗೆ ಏನಂತಿದ್ರೆ ನಾವು ಹೊರಗಡೆ ನಾವು ಮಾಡೋದಕ್ಕಿಂತ ನಮ್ಮ ಜಮೀನಲ್ಲೇ ನಾವು ಕಷ್ಟಪಟ್ಟು ನಾವು ಮಾಡಿದರೆ ನಾವು ಸರ್ಕಾರಿ ನೌಕರಿಗಿಂತ ಆಗಲಿ ಆಮೇಲೆ ಬೇರೆ ಇವರಿಗಿಂತ ಆಗಲಿ ನಾವು ಹೆಚ್ಚಿನ ಆದಾಯನ ನಾವು ಮಾಡ್ಬೋದಂತ ಇವಾಗಿನ ಯುವ ಜನತೆಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ತಿಂಗಳಿಗೆ ಏನಿಲ್ಲ ಅಂತಂದರೆ ಈಗ ನಾವು ಹೊರಗಡೆ ನಾವು ಸರ್ಕಾರಿ ಕೆಲಸದಲ್ಲಿದ್ದರೆ 20-25-30 ಸಾವಿರ ರೂಪಾಯಿ ನಾವು ದುಡಿತೀವಿ. ಆದರೆ ಈ ತಿಂಗಳಲ್ಲಿ ನಾವು ಏನಂದರೆ 3 ತಿಂಗಳ ಕ್ರಾಪ್ ಇದು, 3 ತಿಂಗಳು ಏನಿಲ್ಲ ಅಂತೇಳಿ 2-2.5-3 ಲಕ್ಷ ರೂಪಾಯಿ ನಾವು ಆದಾಯ ತೆಗಿಬೋದು ಅಂತ ನನ್ನ ಅನಿಸಿಕೆ.